ಕಾರವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಸಭೆ ಇಂದು ನಡೆಯಿತು. ಇನ್ನು ಸಭೆಯಲ್ಲಿ ಕೊರೋನಾ ಇರುವುದರಿಂದ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಜಾಗೃತಿಯಿಂದ ಮಾಡಿಸಿಕೊಳ್ಳಬೇಕು, ದಿನಕ್ಕೆ ನಿರ್ದಿಷ್ಟ ಜನರಿಗೆ ದಾಖಲಾತಿಗೆ ಅವಕಾಶ ನೀಡುವ ವ್ಯವಸ್ಥೆಯನ್ನು ಮಾಡಬೇಕು, ಹೆಚ್ಚಿನ ಜನರನ್ನು ಕಾಲೇಜು ಆವರಣದಲ್ಲಿ ಸೇರದಂತೆ ನೋಡಿಕೊಳ್ಳಬೇಕು, ಕಡ್ಡಾಯವಾಗಿ ಮಾಸ್ಕ್ ಬಳಕೆ ಹಾಗೂ ಅಂತರವನ್ನು ಕಾಯ್ದುಕೊಳ್ಳಲು ಕ್ರಮ ಕೈಗೊಳ್ಳಬೇಕು, ಕಾಲೇಜಿನಲ್ಲಿ ತರಗತಿ ಆರಂಭವಾಗುವ ಮೊದಲು ಎಲ್ಲ ಕೊಠಡಿಗಳನ್ನು ಸ್ಯಾನಿಟೈಸರ್ ಮಾಡಬೇಕೆಂದು ಸೂಚಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾಲೇಜು ಸಮಿತಿ ಪದಾಧಿಕಾರಿಗಳಾದ ಜಗದೀಶ್ ಬೀರ್ಕೋಡಿಕರ್, ಗಣಪತಿ ಗುಳ್ಬೇಕರ್, ಮಾಜಿ ಶಾಸಕ ಗಂಗಾಧರ್ ಭಟ್, ಡಾಕ್ಟರ್ ನಿತಿನ್ ಪಿಕಳೆ, ಸಂಜನಾ ನಾಯಕ್, ಮಾಲಾ ಹುಳ್ಸ್ವಾರ್, ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು.